ನಮಸ್ಕಾರ ಆತ್ಮೀಯರೇ, ಪ್ರೀತಿಯ ಶುಭೋದಯ. ಕುಂತಲ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಸುಖ ನಿದ್ರೆಗೆ ಕೆಲವೊಂದು ಟಿಪ್ಸ್ ಗಳನ್ನ ತಿಳ್ಕೊಳ್ಳೋಣ. ಸೊ ಯಾರು ನಿದ್ರಾಹೀನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ, ಅವರು 2 ಅವರ್ಸ್ ಮುಂಚೆ ನೀರನ್ನ ಕುಡಿಬಾರ್ದು. ನೀರು ಅಥವಾ ಮಜ್ಜಿಗೆ ಲಿಕ್ವಿಡ್ ಐಟಮ್ ಏನಿದ್ರು ಸಹ 2 ಅವರ್ಸ್ ಮುಂಚೆ ಕುಡಿಬಾರ್ದು. ಹೋಲ್ ಡೇ ನೀರ್ ಕುಡಿದ್ರಿಂದ ಏನು ಸಮಸ್ಯೆ ಇಲ್ಲ, ಬಟ್ ನಿದ್ರ ಆನ್ ಬೆಡ್ ಗೋಕಿನ್ನ ಮುಂಚೆ 2 ಅವರ್ಸ್ ಮುಂಚೆ ನೀರನ್ನ ಕುಡಿಯೋದಲ್ಲಿ ಇರೋದು ಒಳ್ಳೆಯದು. ಮತ್ತೆ ಈ ಗಸಗಸೆ ಅಂತ ಹೇಳ್ತೀವಿ, ಪಾಪಿ ಸೀಡ್ಸ್ ಅಂತ ಹೇಳ್ತೀವಿ, ಅವನ್ನು ಸಹ ನಾವು ಊಟ ಆದ್ಮೇಲೆ ತಿನ್ನೋದ್ರಿಂದ ಬಹಳಷ್ಟು ಉಪಯೋಗ ಆಗುತ್ತೆ. ಯಾರು ನಿದ್ರಾಹೀನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ, ಅವರು ಗಸಗಸೆಯನ್ನ 1 ರಿಂದ 2 ಚಮಚದಷ್ಟು ಗಸಗಸೆಯನ್ನ ನೀರಲ್ಲಿ ನೆನೆಸಿ ತಿನ್ಬಹುದು, ಅಥವಾ ಹಾಗೆ ತಿನ್ನೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತಾ ಬರುತ್ತೆ. ಮತ್ತೆ ಊಟದಲ್ಲಿ ಜಾಸ್ತಿ ನಾವು ಈ ಕುಕ್ಕುಂಬರ್, ಸೌತೆಕಾಯಿ ಅಂತ ಹೇಳ್ತೀವಿ, ಸೌತೆಕಾಯಿನ ಸ್ಲೈಸ್ ಕಟ್ ಮಾಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಅನ್ನ ಹಾಕೊಂಡು ತಿನ್ನೋದ್ರಿಂದ ನಿದ್ರಾಹೀನ ಸಮಸ್ಯೆಯವರಿಗೆ ಬಹಳಷ್ಟು ಉಪಯೋಗ ಆಗ್ತಾ ಬರುತ್ತೆ. ಮತ್ತೆ ಆಸನಗಳನ್ನ ನೋಡ್ತಾ ಬರೋದಾದ್ರೆ ಶವಾಸನ ಮಾಡೋದ್ರಿಂದ ನಿದ್ರಾಹೀನ ಸಮಸ್ಯೆಗೆ ಬಹಳಷ್ಟು ಅನುಕೂಲ ಇದೆ. ಶವಾಸನ ನಿಮ್ಗೆ ಗೊತ್ತಿರ್ಬೋದು, ಹಾಸಿಗೆ ಮೇಲೆ ಮಲ್ಕೊಂಡು ನೀಳವಾಗಿ ಕಾಲನ ಚಾಚಿ, ಕೈಗಳನ್ನ ಚಾಚಿ, ಬೆನ್ನು ಹುರಿ ನೇರವಾಗಿರ್ಲಿ, ಕತ್ತನ್ನ ನೇರವಾಗಿಟ್ಕೊಳ್ಳಿ, ಕೈಗಳೆರಡು ಸ್ಕೈ ಫೇಸಿಂಗ್ ಇರ್ಬೇಕು, ಪಾಮ್ಗಳೆರಡು ಓಪನ್ ಆಗ್ಲಿ, ಕಾಲ್ಗಳನ್ನ ನೀಳವಾಗಿ ಹಿಪ್ ಡಿಸ್ಟೆನ್ಸ್ ಅಲ್ಲೇ ಕಾಲ್ಗಳನ್ನ ಅಗಲ ಮಾಡಿ ಮಲ್ಕೋಬೇಕು. ಶವಾಸನ ಮಾಡಿದಾಗ ಸ್ವಲ್ಪನು ಸಹ ಅಳ್ಳಾಡಬಾರ್ದು. ಶವ ಅಂದ್ರೆ ಡೆಡ್ ಬಾಡಿ ಹೇಗೆ ಇರುತ್ತೆ ನಮ್ಮ ಸ್ಥಿತಿ ಆಗಿರ್ಬೇಕು, ಅಂದ್ರೆ ಶರೀರದ ಚಲನವಲನಗಳು ಸಂಪೂರ್ಣವಾಗಿ ನಿರ್ಬಂಧ ಆಗಿರುತ್ತೆ. ಎಲ್ಲೂ ಸಹ ಬಾಡಿನ ಸ್ವಲ್ಪನೂ ಸಹ ಮೂಮೆಂಟ್ ಮಾಡಬಾರ್ದು. ಸಹಜವಾದ ಸಾಧಾರಣವಾದ ಉಸಿರಾಟ ಕ್ರಿಯೆಯನ್ನ ಬಿಟ್ರೆ ಶರೀರದ ಯಾವುದೇ ಭಾಗವು ಸಹ ಮೂಮೆಂಟ್ ಮಾಡಬಾರ್ದು, ಅದು ಶವಾಸನ. ಆನ್ ಬೆಡ್ ಮೇಲೆ ಹೋಗೋದಕ್ಕಿಂತ ಮುಂಚೆ ಮೊಬೈಲ್ ಆಗ್ಲಿ, ಲ್ಯಾಪ್ಟಾಪ್ ಆಗ್ಲಿ, ಟಿವಿ ಆಗ್ಲಿ, ಯಾರು ನಿದ್ರಾಹೀನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ ಅವ್ರು ಖಂಡಿತವಾಗ್ಲೂ ಅದನ್ನ ಅವಾಯ್ಡ್ ಮಾಡ್ಬೇಕು. ಆ ಕಣ್ಣಿನ ಲೈಟ್ ನ ನಾವು ಫೋಕಸ್ ಮಾಡ್ತಾ ನಮ್ ನಿದ್ರೆ ಎಲ್ಲ ಹಿಂಗ್ಕೊಳ್ತಾ ಬರುತ್ತೆ. ಇವ್ ಆನ್ ಬೆಡ್ ಹೋದ ತಕ್ಷಣ ಸಂಪೂರ್ಣವಾಗಿ ಮನಸ್ಸಿನ ಎಲ್ಲಾ ಯೋಚನೆಗಳನ್ನ ಡಿಲೀಟ್ ಮಾಡ್ಬಿಡಿ. ಬೆಳಗ್ಗೆಯಿಂದ ಏನೇನ್ ಕೆಲಸ ಕಾರ್ಯಗಳು ಮಾಡಿರ್ತೀವಿ ಅಲ್ಲಿಂದ ಆನ್ ಬೆಡ್ಗೆ ಬರೋವರೆಗೂ ಎಲ್ಲಾ ಥಾಟ್ಸ್ ಅನ್ನು ಸಹ ಸಂಪೂರ್ಣವಾಗಿ ಎಲ್ಲಾ ಕರೆ ನಮ್ದು ಎಲ್ಲಾ ಥಾಟ್ಸ್ ಅನ್ನು ಡಿಲೀಟ್ ಮಾಡ್ಬಿಟ್ಟು, ನೆಗೆಟಿವ್ ಥಾಟ್ಸ್ ಎಲ್ಲ ಡಿಲೀಟ್ ಮಾಡಿ ಮೈಂಡ್ ಅನ್ನ ಕ್ಲಿಯರ್ ಮಾಡಿಕೊಂಡು, ಮೈಂಡ್ ಅನ್ನ ಫ್ರೆಶ್ ಮಾಡಿಕೊಂಡು, ಉಸಿರಾಟದ ಕಡೆ ಗಮನವನ್ನ ಕೊಟ್ಟು ಸಂಪೂರ್ಣ ಆರಾಮಾಗಿ ಮಲಗೋದ್ರಿಂದ ಖಂಡಿತವಾಗ್ಲು ನಿದ್ರಾಹೀನ ಸಮಸ್ಯೆಯಿಂದ ನಾವು ಹೊರಬರ್ಬೋದು. ಹಾಗೆ ಅದಕ್ಕೊಂದು ಆಕ್ಯುಪ್ರೆಷರ್ ಪಾಯಿಂಟ್ ಇದೆ ನಿದ್ರಾಹೀನ ಸಮಸ್ಯೆಗೆ. ಈ ಲಿಟಲ್ ಫಿಂಗರ್ ನ ಕೆಳಭಾಗದಲ್ಲಿ ಬಂದಾಗ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡೋದ್ರಿಂದ ಯಾರು ನಿದ್ರಾಹೀನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಅವ್ರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಬರುತ್ತೆ. ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ತಾ ಬರಬೇಕು. ಆತ್ಮೀಯರೇ, ಈ ದಿನ ಎಲ್ಲರಿಗೂ ಶುಭವಾಗಿರ್ಲಿ. ನಮಸ್ಕಾರ.